ನಂಗೊಂದ್ಸಲ ಟೆನ್ಷನ್ ಆಗೋಯ್ತು. ಚೆನ್ನಾಗೇ ಇದ್ರು, ಅದು ಯಾರ ಜೊತೆ ಮಾತಾಡಬೇಕು ಅಂತ ಹೋದ್ರು ಸಡನ್ ಆಗಿ ತಲೆ ತಿರುಗಿ ಬಿದ್ದೋಗ್ಬಿಟ್ಟಿದ್ದಾರೆ. ನಂಗೆ ಏನು ಅಂತಾನೆ ಗೊತ್ತಾಗ್ಲಿಲ್ಲ. ಸದ್ಯ ಏನು ಆಗ್ತಾ ಇದ್ರೆ ಸಾಕು. ಹಲೋ, ಎಲ್ಲಿದ್ಯಾ ಹರ್ಷಣ್ಣ? ಇಲ್ಲೆಲ್ಲೋ ಇದೆ, ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ, ಫೋನ್ ಇಡು. ಇಲ್ಲೆಲ್ಲೋ ಅಂದ್ರೆ ನಿನ್ ಪಾರ್ಟಿ ಹರ್ಷಣ? ಗಾಬರಿ ಆಗ್ಬೇಡ, ಯಾರಿಗೂ ಏನೂ ಆಗಿಲ್ಲ, ಚಿಕ್ಕ ಕಾಂಪ್ಲಿಕೇಶನ್ ಅಷ್ಟೇ. ಇನ್ ಒಂದಾರು ನಾನು ಮನೇಲಿ ಇರ್ತೀನಿ. ದೊಡ್ಡಮ್ಮ ಚಿಂತೆ ನಿದ್ದೆನೇ ಮಾಡ್ತಿಲ್ಲ ಗೊತ್ತಾ? ಅವಾಗಿಂದ ಸಮಾಧಾನ ಮಾಡ್ತಿದ್ದೀನಿ, ತುಂಬ ಹಚ್ಕೊಂಡ್ಬಿಟ್ಟಿದಾರ. ಅಮ್ಮಮ್ಮನ ಹೇಳು ನಾನು ಆರಾಮಾಗಿದ್ದೀನಿ ಅಂತ, ಮನೆ ಹೊರಟಿದ್ದೀನಿ ಅಂತ ಹೇಳು. ನಾನು ಮಾತಾಡ್ಬೇಕಾ? ಬೇಡ ಬಿಡು, ನಾನು ಹೇಳ್ತೀನಿ. ಅವ್ರಿಗೆ ಈ ಥರ ಮೊದಲು ಆಗಿತ್ತಾ? ನಿಜ ಹೇಳಬೇಕು ಅಂದರೆ ಈ ಥರ ಆಗ್ಬೋದು ಅಂತ ಮೊದಲೇ ಗೊತ್ತಿತ್ತು. ಸಂಜೆಯಿಂದನೂ ಚಡ್ಪಡಿಸ್ತಾನೆ ಇದ್ಲು. ಮೊದಲೊಂದು ಸಲ ಪಾರ್ಟಿ ಕ್ಯಾನ್ಸಲ್ ಮಾಡಿದ್ಲಲ್ಲ, ಹಾಗಾಗಿ ಅವಳ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು. ಮತ್ತೆ ಹಾಗೆ ಆಗ್ಬಿಟ್ರೆ ಅಂತ ಆತಂಕದಲ್ಲಿದ್ಲು. ಪಾರ್ಟಿ ಎಲ್ಲ ಸರಿ ಹೋಯ್ತಲ್ಲ, ಅವ್ರಿಗೆ ಬೇಕಾದಾಗೆ ಆಗಿದೆಯಲ್ಲ, ಮತ್ತೆ ಯಾಕೆ ಹೀಗೆ? ನೀವು ಬಂದಿದ್ದಕ್ಕೆ ಸರಿ ಹೋಯ್ತು, ಆದರೂ ಜನ ಅದು ಇದು ಅವಳಿಗೆ ಸರಿ ಹೋಗ್ಲಿಲ್ಲ ಅನ್ಸುತ್ತೆ. ಆದ್ರೂ ಅಷ್ಟೊಂದು ಪಾರ್ಟಿ ನಡೆಸಿ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅಭ್ಯಾಸ ಆಗಿರ್ಬೇಕಲ್ಲ. ನಥಿಂಗ್ ಟು ವರಿ, ನರ್ವಸ್ ಬ್ರೇಕ್ ಡೌನ್ ಆಗಿದೆ ಅಷ್ಟೇ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಚೆನ್ನಾಗಿ ರೆಸ್ಟ್ ಮಾಡಲಿ, ಬೆಳಗ್ಗೆ ಒಂದ್ಸತಿ ಟೆಸ್ಟ್ ಮಾಡಿ ಡಿಸ್ಚಾರ್ಜ್ ಮಾಡೋಣ. ಲೇಟ್ ಆಗುತ್ತೆ, ಇವಾಗ ಹೀಗಿದೆ ಅಂತ ಒಂದು ಸತಿ ಫೋನ್ ಮಾಡಿದ್ರೆ ದೊಡ್ಡಮ್ಮ ಇಷ್ಟೊತ್ತಿಗೆ ಮಲಗಿರೋರು. ಸ್ವಲ್ಪ ದೊಡ್ಡಮ್ಮನ ಬಗ್ಗೆ ಕೂಡ ಹರ್ಷ ಯೋಚನೆ ಮಾಡಬೇಕು. ಪಾರ್ಟಿಯಿಂದ ಹೊರಡು ಅಂತ ಹೇಳಿದ್ದೆ, ಹೊರಡ್ತೀನಿ ಅಂತಲೂ ಹೇಳಿದ್ದ. ಅವನು ಹೇಳಿರೋ ಪ್ರಕಾರ ನೋಡಿದ್ರೆ ಸಾನಿಯಾತಿಗಿಂತ ಮುಂಚೆ ಹರ್ಷಣ್ಣನೇ ಮನೆಗೆ ಬೇಗ ಬರಬೇಕಿತ್ತು, ಆದರೆ ಇನ್ನೂ ಬಂದಿಲ್ಲ. ನೀನು ಮತ್ತೆ ಕಾಲ್ ಮಾಡಿಲ್ಲ? ಮಾಡಿದ್ನಲ್ಲ, ಈಗಷ್ಟೇ ಮಾಡಿದ್ದೆ. ಅದೇನೋ ಹಾಸ್ಪಿಟಲಲ್ಲಿದ್ದೀನಿ ಅಂತ ಅರ್ಧಂಬರ್ಧ ಏನೇನೋ ಹೇಳ್ದ. ಈಗಷ್ಟೇ ಹೊರಡ್ತೀನಿ ಅಂತಾನು ಹೇಳ್ದ, ಆದ್ರೆ ಗೊತ್ತಿಲ್ಲ ನನ್ನ ಸಮಾಧಾನಕ್ಕೆ ಹೇಳಿದ್ನೋ ಏನೋ. ಬೆಳಿಗ್ಗೆ ಆದಿ ಏನೋ ಹೇಳ್ತಿದ್ದ, ಈ ವರು ಇದ್ದಾಳ ಅದೇ ದೊಡ್ಡಮ್ಮ ಸಾನಿಯಾ ಸೆಕ್ರೆಟರಿ, ಅವಳು ಹೇಗೆ? ಹರ್ಷ ವರು ತುಂಬಾ ಕ್ಲೋಸಾ? ನಿನಗೇನಾರು ಹೇಳಿದಾನ? ಇದೆಲ್ಲ ಇವಾಗ್ಲೇ ಆಗ್ಬೇಕಾ?
ವರ್ಧಿನಿ ಅವರ? ಅಲ್ಲ, ನಾನು ಅವ್ರ ಸ್ನೇಹಿತೆ ಮಾತಾಡ್ತಿದ್ದೀನಿ, ಹೇಳಿ ಏನು ವಿಷಯ? ಹಲೋ, ಗೆಸ್ಟ್ಗೆ ಯಾರಾದ್ರೂ ಈಗ ಬೈತಾರಾ? ನಿಮ್ ಮಾತಿನ ಅರ್ಥ ಏನು? ಅಷ್ಟಕ್ಕೂ ನೀವ್ಯಾಕೆ ಕದ್ ಕೇಳಿಸ್ಕೋಬೇಕು? ಕದ್ ಕೇಳಿಸ್ಕೊಳ್ಳೋದು ಈ ಮನೆ ಸಂಸ್ಕಾರ ಅಲ್ಲ ಅಂತ ಯಾರೋ ಭಾಷಣ ಮಾಡಿದ್ದನ್ನ ಕೇಳಿದೀನಿ. ಬಾತ್ರೂಮಿಗೆ ಹೋಗ್ಬಿಟ್ಟು ಸಣ್ಣ ಧ್ವನಿಯಲ್ಲಿ ಮಾತಾಡೋದು ಈ ಮನೆ ಸಂಸ್ಕೃತಿ ಅಲ್ಲ. ಮುಖ ತೊಳ್ಕೊಳ್ಳೋಕೆ ಬಾತ್ರೂಮಿಗೆ ಬಂದಿದ್ದೆ, ಹಾಗೆ ಫೋನ್ ತಂದಿದ್ದೆ, ಇಲ್ಲೇ ಫೋನ್ ಬಂತು ಮಾತಾಡ್ದೆ. ಅದ್ರಲ್ಲೇನ್ ತಪ್ಪು? ನೀವ್ಯಾಕೆ ಕದ್ ಕೇಳಿಸ್ಕೋತಿರೋದು? ನನಗೆ ಹೇಳ್ತಾ ಇದೀಯಾ? ನಿಮಗೆ ನಿದ್ದೆ ಬಂದ್ರೆ ಮಲ್ಕೊಳ್ಳಿ, ಬರ್ದೇ ಇದ್ರೆ ಯಾವ್ದಾದ್ರು ಒಳ್ಳೆ ಪುಸ್ತಕ ಓದಿ, ಇಲ್ಲ ಟಿವಿ ನೋಡಿ, ಕ್ರಿಕೆಟ್ ಮ್ಯಾಚ್ ನೋಡಿ, ಸುಮ್ನೆ ನನ್ನ ತಲೆ ತಿನ್ಬೇಡಿ. ಇದನ್ನ ಕೇಳಬೇಕೋ ಕೇಳಬಾರ್ದೋ ಗೊತ್ತಿಲ್ಲ. ವರುದಿನಿಯವ್ರಿಗೆ ಏನಾಗಿದೆ? ಅವರು ತುಂಬಾ ದಿನದಿಂದ ಸೈಕ್ಯಾಟ್ರಿಸ್ ಹತ್ರ ಚಿಕಿತ್ಸೆ ತಗೋತಿದ್ರ? ಅವಳು ನಿಮ್ಮ ಹತ್ರ ಹೇಳಿರ್ಲಿಲ್ವಾ? ಇಲ್ಲ, ಯಾಕೆ? ಇಲ್ಲ, ನಿಮ್ಮ ಹತ್ರ ಹೇಳಿರ್ಲಿಲ್ಲ ಅಂದ್ರೆ ಆಶ್ಚರ್ಯ ಆಗ್ತಿದೆ. ಅದಕ್ಕೆ ಪರವಾಗಿಲ್ಲ, ನೀವಾದ್ರೂ ಹೇಳಿ, ಹೇಳ್ಬೋದು ಅಂತ ಆದ್ರೆ. ಇಲ್ಲ, ನಿಮ್ಮ ಹತ್ರ ಮತ್ತೊಂದು ನಾನಿದ್ದೀನಿ ಅಂತ ನೀವು ಸಿಗರೇಟ್ ಸೇದಬಾರ್ದು ಅಂತ ಏನಿಲ್ಲ. ಅದು ಅಲ್ಲ, ನೀವು ಮನೆಗೆ ಹೊರಡಬೇಕು ಅನ್ಸುತ್ತೆ. ಅಮ್ಮಮ್ಮ ತುಂಬ ಚಿಂತೆ ಮಾಡ್ತಿದ್ದಾರೇನೋ. ಹೌದು, ಅಮ್ಮಮ್ಮ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಆಗಲೇ ತಂಗಿ ಎರಡು ಮೂರು ಸಲ ಕಾಲ್ ಮಾಡಿದ್ದಾಳೆ. ಸರಿ, ನಾನು ಹೊರಡ್ತೀನಿ. ನೀವಂತೂ ಆಸ್ಪತ್ರೆ ಬಿಟ್ಟು ಕದಲಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನೇ ಬೇಕಿದ್ರು ಫೋನ್ ಮಾಡಿ, ಸಂಕೋಚ ಪಡಬೇಡಿ ಪ್ಲೀಸ್. ನಂಗೊತ್ತು. ಗುಡ್ ನೈಟ್.
ಏನು ಮಾತ್ರ ಇಲ್ಲದೆ ನಿದ್ದೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ರೆ ಹೀಗಾಗುತ್ತೆ. ಅದು ಅಲ್ಲದೆ ಪಾಸ್ಟ್ ಅನ್ನೋ ಗ್ಲಾಸ್ ಇಂದ ನೋಡೋದ್ ಬಿಟ್ಬಿಡ್ಬೇಕು. ಎದ್ದ ತಕ್ಷಣ ಈ ಕುಣಿತ ತಲೆ ಸುತ್ತ ಬರುತ್ತೆ. ಈ ವಿಡಿಯೋನ ಸ್ಲೋ ಮೋಷನ್ ಮಾಡಿಸ್ಬೇಕು ಅಂಡ್ ಇದಕ್ಕೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕ್ಸ್ಬೇಕು. ಆಯ್ತಾಯ್ತು, ಕೂತ್ಕೋ, ಮೊದಲು ಕೂತ್ಕೋ ನೀನು. ತಗೋ ಜ್ಯೂಸ್ ಕುಡಿ. ಏನ್ ಅದೃಷ್ಟ ನೋಡು ನಂದು, ನಾನು ಹೀಗೆ ಅನ್ಕಾನ್ಶಿಯಸ್ ಆಗಿಲ್ಲ ಅಂದಿದ್ರೆ ಹೀರೋ ನನ್ನ ಎತ್ಕೊಂಡೋಗ ಸೌಭಾಗ್ಯ. ನನ್ನ ಬಗ್ಗೆ ಮೊನ್ನೆ ಆರ್ಟಿಕಲ್ ಮಾಡಿದ್ರಲ್ಲ ಪೂಜಾ ಅಂತ, ಅವರು ಮಾಧ್ಯಮದವರು ಹೀಗೆ ನಾನು ಯಾರ ಜೊತೆ ಕೆಲಸ ಮಾಡ್ತೀನೋ ಅವ್ರ ಜೊತೆ ಹೀಗೆಲ್ಲ ಮಿಂಗಲ್ ಆಗೋದು ನನ್ನ ಸ್ವಭಾವ. ಅದು ಸರಿ, ವಿಷಯ ಅಲ್ಲಿಗೆ ಬಂತು.
ನೋಡಿದ್ಯಾ, ನಾನು ಇಲ್ಲಿಗೆ ಬರದೇ ಇದ್ದಿದ್ರೆ ಏನಾಗ್ತಿತ್ತು ಹೇಳು? ಏನತ್ತೆ, ಹರ್ಷ ಎಲ್ಲಿ ಅಂತ ಹುಡುಕ್ತಿರೋ ಹಾಗಿದೆ? ನೀನ್ ಯಾಕೆ ಒಂಥರ ಇದೆಯಾ ಅವರು? ಆಕಿಂದ ಟ್ರೈ ಮಾಡ್ತಿದ್ದೀನಿ ಕಣೆ, ಈ ಪೂಜಾ ಫೋನೇ ತಗೊಳ್ತಿಲ್ಲ. ನಾನು ಹಿಂಗಾಗ್ಲೇ ಹೇಳ್ದೆ ತಾನೆ, ಒತ್ತಡ ತಗೋಬಾರ್ದು, ಆತಂಕ ಪಟ್ಕೋಬಾರ್ದು ಅಂತ. ಅವಳು ಫೋನ್ ತಗೊಳ್ಳೋವಾಗ ತಗೋತಾಳೆ. ನೀನ್ ಬಾ ಈಗ. ದಸರಾ ಶುರು ಆಗ್ತಿದೆ, ಮನೇಲಿ ಚೆನ್ನಾಗಿ ಆಚರಣೆ ಮಾಡಬೇಕು. ಈ ಹೊತ್ತಲ್ಲೂ ಎಲ್ಲ ಕಪ್ಪೆಗಳನ್ನ ತಂದು ಕೊಳಗಕ್ಕೆ ತುಂಬಕ್ಕಾಗಲ್ಲ. ನೀವೇ ತಿಳ್ಕೊಂಡು ಬರಬೇಕು, ಈ ಥರ ಹೇಳಿಸ್ಕೊಂಡು ಬರೋದು ಚೆನ್ನಾಗಿರಲ್ಲ. ಅದು ನನಗೆ ಹೇಳ್ತಿರೋದಪ್ಪ, ನಿಮ್ಮ ಯಾರಿಗೂ ಅಲ್ಲ. ಆಮೇಲೆ ಸುಮ್ಮನೆ ಹೆಗಲು ಮುಟ್ಕೋಬೇಡಿ ಅಷ್ಟೇ. ತಲೆಯಲ್ಲಿ ಹುಳ ಬಿಟ್ಟ ಹಾಗಾಯ್ತು. ನೋಡಿದ್ರೆ ಬಿದ್ದು ಹೋಗಿದ್ಯಾ? ಹೌದು, ಅಂಥದ್ದು ಏನಾಯ್ತು ನಿನ್ನೆ? ನೀನ್ ಅವಳ ಕೈಗೆ ಸಿಗ್ಬೇಡ.
ಇದೇ ಪಾರ್ಟಿಲಿ.